ಭಾರತೀಯ ಅಂಚೆ ಇಲಾಖೆಯಲ್ಲಿ ಇಲಾಖೆಯೇತರ ಅಂಚೆ ಸೇವಕರುಗಳನ್ನು ಜೀತದಾಳುಗಳ ಮಾದರಿಯಲ್ಲಿ ದುಡಿಸಿಕೊಳ್ಳುತ್ತಿರುವ ಕಾರಣಕ್ಕೆ ಆಕ್ರೋಶಗೊಂಡಿರುವ ಸಿಬ್ಬಂದಿಗಳು ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸುವುದರ ಮೂಲಕ ಖಂಡನೆಯನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸುಬ್ರಹ್ಮಣ್ಯ ಎಂಬುವವರು ಇಲಾಖೆಯೇತರ ಅಂಚೆ ಸೇವಕರುಗಳಾದ ನಮಗೆ ದಿನದ 5 ಗಂಟೆ ಕೆಲಸ ಎಂದು ಹೇಳಿ 8 ಗಂಟೆಗಳವರೆಗೂ ದುಡಿಸಿಕೊಳ್ಳುತ್ತಾರೆ. ನಮಗೆ ಕರ್ತವ್ಯ ನಿರ್ವಹಿಸಲು ನಿಗದಿತ ಸಮಯದ ಮಿತಿ ಇಲ್ಲ. ಎಷ್ಟು ಹೊತ್ತಿಗೆ ಕೆಲಸದ ಕುರಿತು ಮೊಬೈಲ್ ಗೆ ಸಂದೇಶ ಕಳಿಸುತ್ತಾರೋ ಅಷ್ಟೊತ್ತಿಗೆ ಕೆಲಸ ಮಾಡಲೇಬೇಕು ಎಂಬ ಟಾರ್ಗೆಟ್ ನೀಡುವ ಮೂಲಕ ಟಾರ್ಚರ್ ನೀಡುತ್ತಾರೆ ಎಂದು ದೂರಿದರು. ಕೇಂದ್ರ ಸರ್ಕಾರ ನಮ್ಮನ್ನು ಕೀಳಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನಾವು ಎಷ್ಟು ಕೆಲಸ ಮಾಡಿದ್ರು ಸಾಕಾಗ್ತಾ ಇಲ್ಲ. ನಮ್ಮ 4 ಗಂಟೆ ಟೈಮ್ ಕೊಡ್ತಾ ಇದ್ದಾರೆ, ಬಟ್ 8 ಗಂಟೆ ಕೆಲಸ ಮಾಡಿದ್ರು ಮುಗಿತಾ ಇಲ್ಲ. ಆಮೇಲೆ ತುಂಬಾ ಟಾರ್ಗೆಟ್ ಕೊಟ್ಟು ನಮಗೆ ಮೆಂಟಲಿ ತುಂಬಾ ನಾವು ಸ್ಟ್ರೆಸ್ ಅನ್ಬಿಸ್ತಾ ಇದ್ದೀವಿ. ತುಂಬಾ ಟಾರ್ಗೆಟ್ ಕೊಡ್ತಾರೆ, ಕೆಲಸ ಮಾಡೋಕೆ ಆಗೋದಿಲ್ಲ, ತುಂಬಾ ಅನ್ಯಾಯ ಆಗ್ತಾ ಇದೆ. ಇನ್ನು ಪ್ರಧಾನಮಂತ್ರಿಗಳು ಅಂಚೆ ಸೇವಕರುಗಳ ಕುರಿತು ಸಿಂಪತಿ ತೋರಿಸುತ್ತಾರೆ, ಆದರೆ ಕಾಯಂ ನೌಕರರಿಗೆ ನೀಡುವ ಯಾವ ಸೌಲಭ್ಯಗಳನ್ನು ಸಹ ನಮಗೆ ನೀಡುವುದಿಲ್ಲ. ಹಿರಿಯ ಅಧಿಕಾರಿಗಳು ಗ್ರಾಮೀಣ ಸೇವೆಯಲ್ಲಿರುವ ಅಂಚೆ ಸಿಬ್ಬಂದಿಗಳ ಬೇಡಿಕೆಗಳಿಗೆ ಕಿಂಚಿತ್ತು ಸ್ಪಂದಿಸುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ತಮ್ಮ ಕೆಲ ಬೇಡಿಕೆಗಳನ್ನು ಸಹ ಈಡೇರಿಸುವಂತೆ ಈ ವೇಳೆ ಪ್ರತಿಭಟನಾ ನಿರತ ಸಿಬ್ಬಂದಿಗಳು ಒತ್ತಾಯಿಸಿದರು. ನಮ್ಮ ಇವತ್ತಿನ ಮುಷ್ಕರ ಏನಂದ್ರೆ, ನಮ್ಮನ್ನು ಜೀತದಾಳು ತರ ಡ್ಯೂಟಿ ಮಾಡ್ಕೊಂತ ಇದ್ದಾರೆ. 5 ಗಂಟೆ ಡ್ಯೂಟಿ ಅಂತಂದು 8 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ, ಟಾರ್ಗೆಟ್ ಕೊಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ವರ್ಕಿಂಗ್ ಅವರ್ಸ್ ಯಾವಾಗ ಅಂತಿಲ್ಲ, ಬೆಳಿಗ್ಗೆ ಸಾಯಂಕಾಲ ಸಂಜೆ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಕಳಿಸ್ತಾ ಇರ್ತಾರೆ. ಕೆಲಸ ಮಾಡಿ ಅಂತ ಟಾರ್ಗೆಟ್ ಕೊಡ್ತಾರೆ, ಅಕೌಂಟ್ ಮಾಡಿ ಅಂತಾರೆ, ಹಿಂಸೆ ಕೊಡ್ತಾರೆ. ಮನೇಲಿ ಮಲಗಂಗಿಲ್ಲ, ನೆಟ್ವರ್ಕ್ ಸಮಸ್ಯೆ ಹಾಗೆ ಇದೆ, ಎಲ್ಲ ವ್ಯವಸ್ಥೆಗಳು ಹಾಳಾಗಿದ್ದು ನಮ್ಮನ್ನು ದುಡಿಸ್ಕೊಳ್ತಾರೆ. ರೀತಿ ಅಂದರೆ ಘೋರವಾಗಿದೆ, ಅನಾಥರಾಗಿ ಜೀವನ ಮಾಡ್ತಾ ಇದ್ದೀವಿ ನಾವು. ನಮಗೇನು ವ್ಯವಸ್ಥೆ ಇಲ್ಲ, ಗ್ರಾಚ್ಯುಟಿ ಇಲ್ಲ, ಪೆನ್ಷನ್ ಇಲ್ಲ, ಏನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ 8 ಗಂಟೆ 5 ಗಂಟೆ ಡ್ಯೂಟಿ ಮಾಡಿ 65 ವರ್ಷದ ಸರ್ವಿಸ್ ಕೊಟ್ಕೊಂಡು ನಮ್ಗೆ ಯಾವುದೂ ವ್ಯವಸ್ಥೆ ಇಲ್ಲ, ಖಾಲಿ 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆ ಕಳಿಸ್ತಾರೆ. ನಮ್ಮ ಪರಿಸ್ಥಿತಿ ಆಗಿದೆ ಅಂದರೆ ಜೀತ ಪದ್ಧತಿಯಲ್ಲಿ ಘೋರ ಅನ್ಯಾಯ ನಡೀತಾ ಇದೆ. ಕೇಂದ್ರ ಸರ್ಕಾರ ಮತ್ತು ಭ್ರಷ್ಟ ಅಧಿಕಾರಿಗಳು ಒಟ್ಟಿಗೆ ಸೇರಿ ಶಾಮಿಲಾಗಿ ನಮ್ಮಲ್ಲಿರೋ ವ್ಯವಸ್ಥೆಗಳನ್ನ ಚೆನ್ನಾಗಿ ಮಾಡ್ಕೊಂಡು ಅವ್ರ ಕೆಲಸ ತೋರಿಸ್ಬಿಟ್ಟು ನಮ್ಮ ಹತ್ರ ಕೆಲಸ ಮಾಡ್ತಿರ್ತಾರೆ, ನಮ್ಮನ್ನು ಜೀತ ತರ ನೋಡ್ತಾ ಇರೋದು ಸತ್ಯ ಹೌದು. ಇನ್ನು ಪ್ರತಿಭಟನೆಯಲ್ಲಿ ವಿಭಾಗೀಯ ಕಾರ್ಯದರ್ಶಿ HR ಭಾಸ್ಕರ್ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮೀಣ ಅಂಚೆ ನೌಕರರುಗಳು ಪಾಲ್ಗೊಂಡಿದ್ದರು. 9 ಲೈವ್ ನ್ಯೂಸ್, ಸಾಗರ.